ನಮಸ್ತೆ ಸ್ನೇಹಿತರೇ, ಇವತ್ತಿನ ದಿನದ ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸ್ತಾ ಇರುವುದು ಒಟ್ಟು 3 ಎಕರೆಯ ಜಾಗ. ಈ 3 ಎಕರೆ ಜಾಗದಲ್ಲಿ ಒಂದು 1/2 ಎಕರೆಯಷ್ಟು ಜಾಗ ಈಗ ನಾವು ಮುಂದೆ ಏನು ಕಾಣ್ತಾ ಇದೆ ವಿಡಿಯೋದಲ್ಲಿ ಉಳುಮೆ ಮಾಡಿ ಹಾಗೆ ಬಿಟ್ಟಿರುವಂಥ ಜಾಗ, ಈ ಜಾಗವನ್ನು ಹಾಗೆ ಉಳಿಸ್ಕೊಂಡಿರ್ತಾರೆ. ಏಕೆಂದರೆ ಮುಂದಿನ ದಿನಗಳಲ್ಲಿ ಮನೆ ಅಥವಾ ಫಾರ್ಮ್ ಹೌಸ್ ಮಾಡ್ಕೊಬೇಕಂದ್ರೆ ಅಥವಾ ಹಸು ಸಾಕಾಣಿಕೆ ಅಥವಾ ಏನಾದರೂ ಪ್ರಾಣಿಗಳ ಸಾಕಾಣಿಕೆ ಮಾಡಿದ್ರೆ ಮೇವು ಬೆಳೀಲಿಕ್ಕೆ ಅಂತ ಒಂದು 1/2 ಎಕರೆಯಷ್ಟು ಜಾಗ ಅಂದರೆ 20 ಗುಂಟೆಯಷ್ಟು ಜಾಗವನ್ನು ಹಾಗೆ ಉಳಿಸ್ಕೊಂಡಿರ್ತಾರೆ. ಸುತ್ತಲೂ ನಾವು ಗಮನಿಸಿದರೆ ನೋಡ್ಬೋದು ಅಡಿಕೆ ತೋಟ ಹಾಗೂ ತೆಂಗಿನ ತೋಟಗಳನ್ನು ಮಾಡಿರ್ತಾರೆ. ಇವರ 3 ಎಕರೆ ಜಾಗದಲ್ಲಿ 1/2 ಎಕರೆ ನಾನು ಇಳಿದ ಹಾಗೆ ಖಾಲಿ ಬಿಟ್ಟಿರ್ತಾರೆ. ಇನ್ನು ಮಿಕ್ಕಂತಹ 2.5 ಎಕರೆ ಜಾಗದಲ್ಲಿ ನಾವು ಮುಂಭಾಗದಲ್ಲಿ ನೋಡ್ತಿರೋ ಹಾಗೆ ಅಡಿಕೆ ಪ್ಲಸ್ ಬಾಳೆ ಗಿಡಗಳನ್ನು ಹಾಕಿರ್ತಾರೆ. ಸಾಲುಗಳಾಗಿ ಮಾಡಿ ನಾವು ನೋಡ್ತಾ ಇರ್ಬೋದು, ಟ್ರೆಂಚ್ ಒಡ್ದು ಅಡಿಕೆ ಗಿಡಗಳು ಪ್ಲಸ್ ಬಾಳೆ ಗಿಡಗಳನ್ನು ಹಾಕಿರ್ತಾರೆ. ಕಂಪ್ಲೀಟಾಗಿ 2.5 ಎಕರೆಯಲ್ಲಿ ಬಾಳೆ ಪ್ಲಸ್ ಅಡಿಕೆ ಗಿಡಗಳನ್ನು ಹಾಕಿರ್ತಾರೆ. ಒಟ್ಟು ಅಂದರೆ ಏನು ಅಡಿಕೆ ಗಿಡ ಹಾಕಿ ಆಲ್ಮೋಸ್ಟ್ 2 ವರ್ಷ ಆಗಿದೆ. 2 ವರ್ಷದ ಗಿಡಗಳಿವು, 1.5 ರಿಂದ 2 ವರ್ಷ ಆಗಿದೆ ಈ ಅಡಿಕೆ ಗಿಡಗಳಿಗೆ. ಸುಮಾರು 1400 ಅಡಿಕೆ ಗಿಡಗಳನ್ನು ಇಲ್ಲಿ ಹಾಕಲಾಗಿದೆ. ಅದರ ಜೊತೆ ಜೊತೆಗೆ ಬಾಳೆ ಗಿಡಗಳನ್ನು ನಾವು ನೋಡ್ತಾ ಇರ್ಬೋದು, ಬಾಳೆ ಗಿಡಗಳನ್ನು ಸಹ ಹಾಕಲಾಗಿದೆ. ಏನು ವಿಸ್ತೀರ್ಣ ಅಂದರೆ ಅಂತರ ಎಷ್ಟಡಿ ಇದೆ ಅಂದರೆ ರೋಟ್ರಿ ಬಂದರೆ ಆರಾಮಾಗಿ ರೂಟು ಮಾಡಿಸೋ ರೀತಿಯಲ್ಲಿ ಅಂತರ ಕೊಟ್ಟು ಅಡಿಕೆ ಗಿಡಗಳನ್ನು ಹಾಕಲಾಗಿದೆ. ನೀರಾವರಿಗೆ ಅಂತೇಳಿ ಒಟ್ಟು 2 ಬೋರ್ವೆಲ್ಗಳು ಇದ್ದು 2 ಬೋರ್ವೆಲ್ಗಳಲ್ಲೂ ಸಹ ಉತ್ತಮವಾದ ನೀರು ಬರ್ತಾ ಇದೆ. ನೀರನ್ನು ಪೈಪ್ಲೈನ್ ಮಾಡಿ ನಾವು ನೋಡಿದಾಗೆ ಪೈಪ್ಲೈನ್ ಮಾಡಿರ್ತಾರೆ ಹಾಗೂ ಅದರ ಜೊತೆಗೆ ಡ್ರಿಪ್ ಇರಿಗೇಷನ್ ಅಂದರೆ ಹನಿ ನೀರಾವರಿ ಪದ್ಧತಿಯ ಮೂಲಕ ನೀರನ್ನು ಗಿಡಗಳಿಗೆ ಕೊಡ್ತಾ ಇರ್ತಾರೆ. ಎರಡರಲ್ಲೂ ಸಹ ಉತ್ತಮ ನೀರಿರುವಂಥದ್ದು. ಅದರ ಜೊತೆಗೆ ನಾವು ಗಮನಿಸಿದಾಗೆ ಅಕ್ಕಪಕ್ಕದಲ್ಲಿ ತುಂಬ ಜನ ತೋಟ ಮಾಡಿರ್ತಾರೆ. ನೀರಿನ ಸೋರ್ಸು ಈ ಭಾಗದಲ್ಲಿ ಚೆನ್ನಾಗಿರುವಂಥದ್ದು. ಯಾವುದಾದರೂ ಪ್ರಾಪರ್ಟೀಸನ್ನು ಸೆಲ್ ಅಥವಾ ಬೈ ಮಾಡಬೇಕಿದ್ರೆ ದಯವಿಟ್ಟು ರಾಜಸ್ವೀಯ ಗ್ರೂಪ್ಸನ್ನು ಕಾಂಟ್ಯಾಕ್ಟ್ ಮಾಡಿ, ವಿಲ್ ಅಸಿಸ್ಟ್. ಜಾಗದ ಡಾಕ್ಯುಮೆಂಟ್ಸ್ ಆ್ಯಂಡ್ ಟೈಟಲ್ನ ವಿಷಯಕ್ಕೆ ಬರೋದಾದರೆ ಈ ಜಾಗ ಮೂಲದಿಂದ ಜನರಲ್ ಅವರಿಗೆ ಸೇರಿದಂತಹ ಜಾಗ, ಜನರಲ್ನಿಂದ ಸಿನ್ಸ್ ಆಚಾರ್ ಜನಾಂಗಕ್ಕೆ ಸೇರಿದಂತಹ ಜಾಗ ಇದಾಗಿದ್ದು ಈಗ ಪ್ರಸ್ತುತ ಇರುವಂಥ ಓನರ್ ಸಹ ಜನರಲ್ ಆಗಿರ್ತಾರೆ. ಇವರು ತೆಗೆದುಕೊಂಡು 3 ವರ್ಷ ಆಗಿದ್ದು ಇವರು ತೆಗೆದುಕೊಂಡ ನಂತರ ಇಲ್ಲಿ ಒಂದು ತೋಟವನ್ನು ಮಾಡಿರ್ತಾರೆ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದ್ದು 100% ಲೀಗಲ್ಗೆ ಬರುವಂತಹ ಒಂದು ಡಾಕ್ಯುಮೆಂಟ್ಸ್ ಇದಾಗಿರುತ್ತೆ. ಬೇಕಾದಂಥ ಎಲ್ಲ ಡಾಕ್ಯುಮೆಂಟ್ಸ್, ಲೀಗಲ್ ವೆರಿಫಿಕೇಷನ್ಗೆ ಬೇಕಾದಂಥ ಪ್ರತಿಯೊಂದು ಡಾಕ್ಯುಮೆಂಟ್ಸ್ನ ಒದಗಿಸಿಕೊಡಲಾಗುತ್ತೆ. ಆಲ್ರೆಡಿ ಎಲ್ಲ ಡಾಕ್ಯುಮೆಂಟ್ಸ್ ಇವರು ತೆಗೆದುಕೊಂಡು 3 ವರ್ಷ ಆಗಿರೋದ್ರಿಂದ ಅವರು ತೆಗೆದುಕೊಂಡ ಸಮಯದಲ್ಲಿ ಸಹ ಲೀಗಲ್ ಒಪಿನಿಯನ್ ತೆಗೆದುಕೊಂಡಿರೋ ಕಾರಣದಿಂದ ಪ್ರತಿಯೊಂದು ಡಾಕ್ಯುಮೆಂಟ್ಸು ಅವೈಲೇಬಲ್ ಇರುತ್ತೆ ಹಾಗೂ ಲೀಗಲ್ಗೆ ಬರುವಂಥ ಜಿನೈನ್ ಡಾಕ್ಯುಮೆಂಟ್ಸನ್ನು ಹೊಂದಿರುತ್ತೆ ಈ ಜಾಗ. ಒಟ್ಟು 2 ಪಾಣಿ ಇರುವಂಥದ್ದು, 2 ಎಕರೆಯ 1 ಪಾಣಿ ಪ್ಲಸ್ 1 ಎಕರೆಯ 1 ಪಾಣಿ ಒಬ್ಬರೇ ಹೆಸರಲ್ಲಿ ಇರುವಂಥದ್ದು. ಒಟ್ಟು 3 ಎಕರೆಯ ವಿಸ್ತೀರ್ಣ 2 ಪಾಣಿಯಲ್ಲಿ ಇರುವಂಥದ್ದು. ಇನ್ನು ಅದ್ದುಬಸ್ತು ಸಹ ಆಗಿರುವಂಥದ್ದು, ಆದರೆ ಫೆನ್ಸಿಂಗ್ ಆಗಿರಲ್ಲ ಸದ್ಯಕ್ಕೆ. ಗಡಿಯನ್ನು ಗುರುತಿಸಿರ್ತಾರೆ, 4 ಮೂಲೆಗೂ ಕಲ್ಲನ್ನು ಹಾಕ್ಸಿರ್ತಾರೆ, ಬಟ್ ಆದರೆ ಫೆನ್ಸಿಂಗ್ ಆಗಿಲ್ದಲೇ ಇರುವಂಥದ್ದು ಈ ಜಾಗಕ್ಕೆ. ಈ ಜಾಗ ಬರುವಂಥದ್ದು ತುಮಕೂರು ಡಿಸ್ಟಿಕ್ಕು,
ಕುಕ್ಕೆರೆ ತಾಲೂಕು ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಜಾಗ. ಈ ಜಾಗ ಬಂದು ಬೆಂಗಳೂರು ನಗರದಿಂದ ಸುಮಾರು 75 ಕಿಲೋಮೀಟರ್ ದೂರದಲ್ಲಿದ್ದು, ಅಂದರೆ ಬೆಂಗಳೂರು ನಗರ ಇನ್ ದ ಸೆನ್ಸ್ ಕೆಂಪೇಗೌಡ ಬಸ್ ಸ್ಟ್ಯಾಂಡಿಂದ ಸುಮಾರು 75 ಕಿಲೋಮೀಟರ್ ದೂರದಲ್ಲಿರುವಂಥದ್ದು, ಹಾಗೂ ತುಮಕೂರಿನಿಂದ ಒಂದು 35 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಜಾಗ ಇದು. ಪ್ರತ್ಯೇಕ ಟಿ ಸಿಗಾಗಿ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು, ಇದರ ಮಧ್ಯೆ ಸ್ಟ್ರಕ್ಚರ್ ಎಲ್ಲ ರೆಡಿ ಆಗಿದ್ದು ಟಿ ಸಿ ಒಂದು ಕೂರಿಸಬೇಕಾಗಿದೆ. ಈ ಜಾಗದ ಗಡಿ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಒಂದು ಸುಮಾರು 100 ಅಡಿಯಷ್ಟು ಜಾಗ ರಸ್ತೆಗೆ ಅಂತೇಳಿ ಖರೀದಿ ಮಾಡಿ ರಿಜಿಸ್ಟರ್ನ ಮಾಡಿಸ್ಕೊಂಡಿರ್ತಾರೆ. ಒಂದು 4 ಕುಟ್ಟಿಯಷ್ಟು ಜಾಗವನ್ನು ರಸ್ತೆಗೆ ಅಂತಲೇ, ಒಂದು 100 ಅಡಿಯಷ್ಟು ಒಳಗಡೆ ಇರೋದ್ರಿಂದ, ರಸ್ತೆಯಿಂದ ಟಾರ್ ರಸ್ತೆಯಿಂದ ಒಳಗಡೆ ಇರೋದ್ರಿಂದ ಈ ಏನು ಕಾಣ್ತಾ ಇದೆ, ಈ ರಸ್ತೆಗೆ ಬೇಕಿರುವಂಥ 4 ಗುಂಟೆ ಜಾಗವನ್ನು ಖರೀದಿ ಮಾಡಿ ರಿಜಿಸ್ಟರ್ನ ಸಹ ಮಾಡಿಸಿರ್ತಾರೆ. ಈ ಜಾಗಕ್ಕೆ ಬೆಲೆಯನ್ನಾಗಿ, ಅಂದರೆ 2.5 ಎಕರೆ ತೋಟ ಪ್ಲಸ್ 1/2 ಎಕರೆ ಖಾಲಿ ಬೆಳೆ ಏನಿದೆ, ಈ ಜಾಗಕ್ಕೆ ಬೆಲೆಯನ್ನಾಗಿ ಪ್ರತಿ ಎಕರೆಗೆ 50 ಲಕ್ಷವನ್ನು ಕೋಟ್ ಮಾಡ್ತಾ ಇರ್ತಾರೆ. ನೆಗೋಷಿಯಬಲ್ ಇರುತ್ತೆ. ಆಸಕ್ತಿ ಇದ್ದಂಥವರು ದಯವಿಟ್ಟು ಕರೆ ಮಾಡಿ. ಈ ಜಾಗ ತುಮಕೂರಿನ ದೊಡ್ಡ ಕೆರೆಯಾದ ಮಾವತೂರು ಕೆರೆ ಆಸುಪಾಸಿನಲ್ಲಿ ಬರುವುದರಿಂದ ನೀರಿಗೆ ಯಾವುದೇ ಕೊರತೆ ಇಲ್ಲ. ಬೋರ್ವೆಲ್ ಆಗಲಿ ಮತ್ತೊಂದಾಗಲಿ ಚೆನ್ನಾಗಿ ನೀರು ಬರುವಂಥದ್ದು, ನೀರಿಗೆ ಕೂಡ ಒಳ್ಳೆಯ ಅವಕಾಶ ಇದೆ. ಹಾಗೂ ಬೆಂಗಳೂರು ನಗರದಿಂದ ಸುಮಾರು 75 ಕಿಲೋಮೀಟರ್ ದೂರದಲ್ಲಿ ಇರೋದರಿಂದ ಬಂದು ಹೋಗ್ಲಿಕ್ಕೆ ಕೂಡ ತುಂಬ ಅನುಕೂಲಕರವಾದಂಥ ಒಂದು ಜಾಗ ಇದು. ಆಸಕ್ತಿ ಇದ್ದಂಥವರು ನನ್ನ ನಂಬರ್ಗೆ ಕರೆ ಮಾಡಿ.